ನಮಸ್ಕಾರ ಸ್ನೇಹಿತರೆ, ಎಷ್ಟೋ ಜನ ಲಕ್ಷಗಳನ್ನು ಖರ್ಚು ಮಾಡಿ ಸಿನಿಮಾಗಳನ್ನು ನಿರ್ಮಿಸಲು ಕಷ್ಟಪಡುತ್ತಿದ್ದಂತಹ ಕಾಲದಲ್ಲಿ ಕೋಟಿಗಳನ್ನು ಸುರಿದು ಕನ್ನಡ ಚಿತ್ರಗಳನ್ನು ನಿರ್ಮಿಸಿ ಚಿತ್ರರಂಗಕ್ಕೆ ಹೊಸ ಮಾರ್ಕೆಟ್ ಕೊಟ್ಟಂತಹ ರಾಮು ಅವರು ಇನ್ನೂ ನೆನಪು ಮಾತ್ರ. ಇವತ್ತಿನ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೋಟಿಗಳೆಂದರೆ ಲೆಕ್ಕವಿಲ್ಲ ಬಿಡಿ. ಆದರೆ ಪ್ರಪ್ರಥಮ ಬಾರಿಗೆ ಕೋಟಿಗಟ್ಟಲೆ ಹಣವನ್ನು ಸುರಿದು ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದು ಅಂತಂದರೆ ನಮ್ಮ ನಿಮ್ಮೆಲ್ಲರ ರಾಮು ಅವರು. ಈ ರೀತಿ ಕೋಟಿ ಸುರಿದ ರಾಮು ಅವರು ನಿರ್ಮಿಸಿದ ಚಿತ್ರಗಳೆಲ್ಲ ಯಶಸ್ವಿಯಾಗಿತ್ತು. ಹೆಸರಿನಲ್ಲಿ ಕೋಟಿ ಇರುವ ರಾಮು ಅವರ ಆಸ್ತಿಯಾದರೂ ಎಷ್ಟು ಗೊತ್ತಾ? ಈ ಆಸ್ತಿಯೆಲ್ಲ ಯಾರಿಗೆ ಸೇರುತ್ತೆ ಅಂತ ತಿಳಿದ್ರೆ ನಿಜಕ್ಕೂ ನೀವೆಲ್ಲ ಶಾಕ್ ಆಗ್ತೀರಾ. ಈ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ರಾಮು ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಳೆದ 5 ದಿನಗಳ ಹಿಂದೆ ಕೊರೋನಾದಿಂದ ಬಳಲುತ್ತಿದ್ದಂತಹ ನಿರ್ಮಾಪಕ ರಾಮು ಮಾಲಾಶ್ರೀ ಅವರ ಪತಿಗೆ 52 ವರ್ಷ ವಯಸ್ಸಾಗಿತ್ತು. ಹೀಗೆ ಆಸ್ಪತ್ರೆಗೆ ದಾಖಲಿಸಿದ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ರಾಮು ಅವರು ಸಾವನ್ನಪ್ಪಿದರು. ಮೂಲತಃ ಕುಣಿಗಲ್ಗೆ ಸೇರಿದವರು. ಮಾಲಾಶ್ರೀಯವರನ್ನು ಮದುವೆಯಾಗಿ ಮಗಳು ಅನನ್ಯ, ಮಗ ಆರ್ಯನ್ ಜೊತೆ ಸುಖವಾದ ಸಂಸಾರ ಇವರದ್ದು. ಇನ್ನು ಆರಂಭದಲ್ಲಿ ಹಂಚಿಕೆದಾರರಾಗಿದ್ದ ರಾಮುರವರು ಗೋಲಿಬಾ ಚಿತ್ರದ ಮೂಲಕ ನಿರ್ಮಾಪಕರಾದರು. ಲಾಕಪ್ ಡೆತ್, AK-47, ಕಳಾಸಿಪಾಳ್ಯ, ರಾಕ್ಷಸ, ಶಿವಾಜಿನಗರ, ಗೂಳಿ, ಕಿಚ್ಚ, ಹಾಲಿವುಡ್, ಚಾಮುಂಡಿ, 99 ಸೇರಿದಂತೆ ಈಗಿನ ಅರ್ಜುನ್ ಗೌಡ ಸಿನಿಮಾವನ್ನು ಕೂಡ ರಾಮು ಎಂಟರ್ಪ್ರೈಸ್ನಲ್ಲಿ ನಿರ್ಮಾಣ ಮಾಡಿದ ಚಿತ್ರಗಳು. ಇನ್ನು ಕೋಟಿ ನಿರ್ಮಾಪಕರಾದಂತಹ ಇವರು ಆಸ್ತಿಯಲ್ಲೂ ಸಹ ಆಸ್ತಿವಂತರು. ಹುಟ್ಟು ಶ್ರೀಮಂತರಾಗಿದ್ದ ಕಾರಣದಿಂದಾನೇ ಇವರು ಚಿತ್ರರಂಗಕ್ಕೆ ಬಂದರು. ಆದರೆ ಚಿತ್ರರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡರೂ ಕೂಡ ಬುದ್ಧಿವಂತ ನಿರ್ಮಾಪಕ ಅಂತ ಅನಿಸಿಕೊಂಡಿದ್ರು. ಸಿನಿಮಾ ನಿರ್ಮಾಣದಲ್ಲಿ ಸೋತಿದ್ದರೂ ಸಹ ಹಂಚಿಕೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಸಂಪಾದಿಸಿದರು. ಇನ್ನು ಬೆಂಗಳೂರಿನಲ್ಲಿ ಮನೆ, ಹುಟ್ಟೂರಿನಲ್ಲಿ ಆಸ್ತಿ, ಮನೆ ಸೇರಿದಂತೆ ಸುಮಾರು 150-200 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ರಾಮು ಅವರು. ಈಗ ಎಲ್ಲ ಆಸ್ತಿಯನ್ನ ಮಾಲಾಶ್ರೀ ಮತ್ತು ಮಕ್ಕಳಿಗೆ ಸೇರಲಿವೆ. ಎಷ್ಟೇ ಆಸ್ತಿ ಹಣ ಇದ್ದರೂ ಕೂಡ ಮಕ್ಕಳಿಗೆ ತಂದೆ, ಹೆಂಡತಿಗೆ ಗಂಡ ಅನ್ನುವ ಆಸರೆ ಇರಲೇಬೇಕಲ್ವ? ಈಗ ಮಾಲಾಶ್ರೀ ಮತ್ತು ಅವರ ಮಕ್ಕಳಿಗೆ ಆ ದೇವರೇ ನೋವನ್ನ ತಡೆದುಕೊಳ್ಳುವಂತಹ ಶಕ್ತಿ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಾದರೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ.